ಸೊ ಹಲೋ, ಐ ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತಿನ ವ್ಲಾಗು ಫುಲ್ಲು ವರ್ಕ್ ವರ್ಕ್ ವರ್ಕ್, ಏನಿಲ್ಲ, ಫುಲ್ ವರ್ಕೇ ಇದೆ. ಸೊ ಸ್ಟಾರ್ಟ್ ಮಾಡ ಇವತ್ತಿನ ವ್ಲಾಗು. ಸೊ ಆಲ್ಮೋಸ್ಟ್ ಒಂದು 2 ಡೇಸ್ ಬೆಡ್ ರೆಸ್ಟ್ ಆಗಿ ಈಗ ಸರಿಯಾಗಿದ್ದೀನಿ. ಸೊ ಇವತ್ತಿಂದ ಫುಲ್ ವರ್ಕ್ ಇದೆ. ಸೊ ಬನ್ನಿದ್ದು ಏನು ಅಂತ ತೋರಿಸ್ತೀನಿ ಮುಂದೆ. ಸೊ ಇವತ್ತಿನ ಟಿಫನ್ ಬಂದು ಅವರೇಕಾಳು ಪುಲಾವ್. ಸೊ ಪುಲಾವ್ ಬಿರಿಯಾನಿ ಟೈಪ್ ಮಾಡ್ತಾ ಇಲ್ಲ, ಸೊ ಮೈಸೂರು ಸ್ಟೈಲ್ ಮಾಡ್ತಾ ಇರೋದು. ಸೊ ಪುಲಾವ್ಗೂ ಬಿರಿಯಾನಿಗೂ ಏನು ವ್ಯತ್ಯಾಸ ಅಂದರೆ, ಬಿರಿಯಾನಿಗೆ ಕಾಯಿ ಎಲ್ಲ ಹಾಕೋದಿಲ್ಲ. ಸೊ ಪುಲಾವ್ಗೆ ಕಾಯಿ ಹಾಕ್ತೀವಿ ರುಬ್ಬಿದ್ದು. ಸೊ ನಾನು ಮಾಡೋ ಎಲ್ಲ ಐಟಮ್ಮು ನನಗಿಷ್ಟ, ಯಾಕಂದರೆ ಹೆಗ್ಗಣಕ್ಕೆ ಹೆಗ್ಗಣದ ಮರಿನೇ ಮುದ್ದು ಅಂತಾರಲ್ಲ ಹಾಗೆ. ಸೊ ನಾನು ಮಾಡಿದ್ದು ನನಗಿಷ್ಟ. ಸೊ ನಾನಿಲ್ಲಿ ಮನೆ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ನಾರ್ಮಲ್ ರೆಗ್ಯುಲರ್ ಯೂಸ್ ಮಾಡೋ ರೈಸು. ಸೊ ಬಿಸಿ ಬಿಸಿ ಪುಲಾವ್ ರೆಡಿ. ಸೊ ಈ ಥರ ರೆಡಿ ಮಾಡಿ ತೆಗೆದು ನೋಡ್ತಿದ್ದಂಗೆ ತಿನ್ನಬೇಕು ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಈಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಲೇಬೇಕು. ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿ ಮತ್ತೆ ಸಿಗೋಣ. ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈಗ ತೋಟದಲ್ಲಿದ್ದೀನಿ. ಸೊ ಕಬ್ಬಿಗೆ ಗೊಬ್ಬರ ಹಾಕ್ತಾಯಿದ್ದೀವಿ. ಸೊ ಟ್ರ್ಯಾಕ್ಟರಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀವಿ, ಕೆಮಿಕಲ್ ಗೊಬ್ಬರ ಇದು. ಸೊ ಇಬ್ಬರು ಹಾಕ್ತಾಯಿದ್ದಾರೆ ಆಲ್ರೆಡಿ. ಸೊ ನಾನು ಹಾಕ್ತಾಯಿದ್ದೆ, ವೀಡಿಯೋ ಮಾಡೋದೇ ಮರ್ತೋಗಿತ್ತು. ಸೊ ವೀಡಿಯೋ ಮಾಡೋಣ ಅಂತ ಬಂದೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿರೋದು, ಇನ್ನೂ ಲಾಂಗ್ ವೇ ಬ್ಯಾಕ್, ಫುಲ್ಲು ಅಲ್ಲಿ ಲಾಸ್ಟ್ ತನಕ ಹೋಗಬೇಕು. ಸೊ ಇದು ಕೂಡ ನಮ್ಮದೇ ಜಮೀನು, ಅಂದರೆ ಇದಕ್ಕೆ ತೋಟ ಮಾಡಿಲ್ಲ, ಇದು ಹಾಗೆ ಬಿಟ್ಟಿದ್ದೀವಿ. ಸೊ ಇದನ್ನು ಮಾತ್ರ ಅರ್ಧ ಮಾತ್ರ ತೋಟ ಮಾಡಿರೋದು. ಸೊ ಅಲ್ಲಿ ದೂರದಲ್ಲಿ ಇಲ್ಲಿ ನವಿಲುಗಳಿದೆ. ಸೊ ಇದು ಆಲ್ಮೋಸ್ಟ್ 6th ಇಯರ್ ಇದು. ಸೊ ಫಸ್ಟ್ ಕಚ್ಚಿರೋದು ಇದು. ಸೊ ಆ್ಯಕ್ಚುಲಿ ಈಗಲೇ ನಿಲ್ಲಲ್ಲ, ಇದು ಉದುರೋಗುತ್ತೆ. ಈಗ ಜಸ್ಟ್ ಫ್ಲವರಿಂಗ್ ಆಗ್ತಾ ಇದೆಯಲ್ಲ, ಉದುರೋಗ್ಬಿಡುತ್ತೆ ಇದು. ಸೊ ಆಲ್ಮೋಸ್ಟ್ 3/4 ವಾಶಿ ತೋಟ ಈ ಲೆವೆಲಲ್ಲೇ ಇದೆ. ಕಬ್ಬಾಕಿದ ಮೇನ್ ರೀಸನ್ ಅಷ್ಟೇ, ಈ ಥರ ಬೆಂಕಿ ಕೊಡದೆ ಕಬ್ಬಿಂದು ವೇಸ್ಟೆಲ್ಲ ಈ ಥರ ಸಾಲ್ಗೆ ಹಾಕ್ಬಿಟ್ಟಿದ್ದೀನಿ. ಫುಲ್ ಆರ್ಗ್ಯಾನಿಕ್ ಗೊಬ್ಬರ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಕೆಮಿಕಲ್ ಹಾಕಲೇಬೇಕು. ಕೊಟ್ಟಿಗೆ ಗೊಬ್ಬರ ಹಾಕಾಗಿದೆ ಆಲ್ರೆಡಿ.
ಕೆಮಿಕಲ್ ಗೊಬ್ಬರ ಹಾಕಲಿಲ್ಲ ಅಂದರೆ ನಮಗೆ ಈಲ್ಡ್ ಬರೋದೇ ಇಲ್ಲ. ಸೊ ಮೇನ್ ಇದು ಕಬ್ಬು ಹಾಕಿದ ರೀಸನ್ ಅದಕ್ಕೆ ಗೊಬ್ಬರ ಆಗಲಿ ಅಂತ. ಇದು ಲಾಸ್ಟ್ ಕ್ರಾಪು. ಸೊ ಈ ಕ್ರಾಪ್ ಆದಮೇಲೆ ತೆಗೆದುಬಿಟ್ಟು ಇದಕ್ಕೆ ನೆಕ್ಸ್ಟ್ ಪ್ಲ್ಯಾನ್ ಇದೆ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಗೊತ್ತಾಗುತ್ತೆ. ಹಾಂ ಕೊಟ್ಬಿಡ್ತಿರೋ ಇದನ್ನ ದನಗಳು. ಸೊ ಇವರು ಚಂದ್ರು ಅಣ್ಣ ಅಂತ. ನನಗೆ ನಮ್ಮ ಅಂದರೆ ಈ ಊರಲ್ಲಿ ನನಗೆ ಇಲ್ಲಿ ಯಾರು ಆಲ್ಮೋಸ್ಟ್ ಯಾರು ಪರಿಚಯ ಇಲ್ಲ. ಸೊ ಇವರೊಬ್ಬರೇ ನನಗೆ ಎಲ್ಲ ಕೆಲಸಕ್ಕೆ ಹೆಲ್ಪಿಗೆ ಬರೋದು. ಸೊ ಗದ್ದೆಯಲ್ಲಾಗಲಿ ತೋಟಕ್ಕಾಗಲಿ ಎತ್ತಲ್ಲಿ ಕೆಲಸ ಮಾಡೋದೆಲ್ಲ ಇವರೇ ಮಾಡಿಕೊಡೋದು. ಸೊ ಅವರು ಈಗ ನಾಳಿದ್ದು ಜಾತ್ರೆಗೆ ಹೋಗ್ತಾ ಇದ್ದಾರೆ ದನ ತಗೊಂಡು ಚುಂಚನಕಟ್ಟೆಯಲ್ಲಿ. ಸೊ ಅಲ್ಲಿ ಮಾರಿಬಿಡ್ತಾರಂತೆ. ಸೊ ಅದನ್ನೇ ಕೇಳ್ತಿದ್ದೆ ಆಗಷ್ಟೇ. ಸೊ ಕಬ್ಬಿಗೆ ಗೊಬ್ಬರ ಹಾಕಿ ಈಗ ಹೂವು ಅಂದರೆ ನೇಗಿಲು ಬಿಡ್ಬೋದು. ಅದು ಎಲ್ರಿಗೂ ಗೊತ್ತಿರುತ್ತೆ, ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದು ಲಾಸ್ಟು, ಇದಾದಮೇಲೆ ಇನ್ನೇನು ಕೆಲಸ ಮಾಡಲ್ಲ ಇದಕ್ಕೆ. ಅದಾದಮೇಲೆ ಒಂದು ರೌಂಡ್ ಗೊಬ್ಬರ ಕೊಡಬೇಕು ಮಳೆ ಬಂದ ನಂತರ, ಈಗಲೇ ಸದ್ಯಕ್ಕಿಲ್ಲ. ಸೊ ನಮ್ಮ ತೋಟದ ಫಸ್ಟು ಕಾಯಿ, ಸೊ ಇದು ಕರೆಕ್ಟಾಗಿ ನಿಂತಿದೆ. ಸೊ ಇದು ಕೆಂದೆಳ್ ನೀರು ನಿಲ್ಲುತ್ತಾ ಏನು ಗೊತ್ತಿಲ್ಲ. ಇದೇ ಫಸ್ಟು ಕರೆಕ್ಟಾಗಿ ಒಂದು ಕಾಯಿ ಕಚ್ಚಿರೋದು. ಸೊ ಆ್ಯಕ್ಚುಲಿ 6 ಇಯರ್ಸ್ ಆಗಿದೆ. ಸೊ ಆಲ್ಮೋಸ್ಟ್ ಒಂದು 8 to 9 ಇಯರ್ಸ್ ಬೇಕು ಒಂದು ಮರ ಕರೆಕ್ಟಾಗಿ ಕಾಯಿ ಕೊಡೋದಕ್ಕೆ. ಸೊ ಇದು ಸಾಲು ಸಾಲಿಗೆ ಹಾಕ್ಬಿಟ್ಟಿದ್ದೀವಿ. ಸೊ ಇದೇ ಲಾಸ್ಟು. ಸೊ ಇದಾದಮೇಲೆ ತೆಗೆದುಬಿಡ್ತೀವಿ, ಇನ್ನು ಬೆಳೆಯೋದಿಲ್ಲ ಕಬ್ಬನ್ನ. ನೆಕ್ಸ್ಟು ಪ್ಲ್ಯಾನ್ ಹೇಳ್ತೀನಿ ಏನಂತ ನನ್ನ ಬ್ಲಾಗ್ಸಲ್ಲಿ ಗೊತ್ತಾಗುತ್ತೆ ಮುಂದೆ. ಸೊ ಬೆಳಗ್ಗೆಯಿಂದ ತಾತನೇ ಇದ್ದರು ಶಾಪ್ನಲ್ಲಿ. ಸೊ ಈಗ ಅವ್ರನ್ನ ರೈಲ್ವೆ ಸ್ಟೇಷನ್ಗೆ ಬಿಡೋಕ್ಕೆ ಬಂದಿದ್ದೀನಿ. ಸೊ ಅವರು ಉಡುಪಿಗೆ ಹೋಗ್ತಾಯಿದ್ದಾರೆ. ಏನು ಹೇಳಬೇಕು, ಇದು ಹೊಸ ಅಗ್ರಹಾರ ರೈಲ್ವೆ ಸ್ಟೇಷನ್ ಇದು. ಸೊ ಇಲ್ಲಿಂದ ಹಾಸನಿಗೆ ಟ್ರೈನ್ ಇದೆ, ಸೊ ಅರಸೀಕೆರೆ ಗಾಡಿ. ಸೊ ಅಲ್ಲಿಂದ ಮತ್ತೆ ಬೆಂಗಳೂರು ಕಾರವಾರ ಗಾಡಿ ರಿಸರ್ವೇಷನ್ ಆಗಿದೆ. ಸೊ ಅವ್ರು ಹೋಗ್ತಾರೆ, ಅವ್ರು ಇನ್ನೂ ಒಂದು ವಾರ ಬರೋದಿಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಡೇಟ್ ಬಂದು December 31st, ಆಲ್ಮೋಸ್ಟ್ 11:30 ಆಗಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ 2023 ನೀವು ಏನು ಕಳ್ಕೊಂಡ್ರಿ, ಸೊ 24 ಏನನ್ನ ಪಡ್ಕೋಬೇಕು ಅಂತಿದ್ದೀರಾ, ಅದನ್ನು ಜಸ್ಟ್ ಒಂದು ಕಮೆಂಟಲ್ಲಿ ಹಾಕಿ. ಸೊ ನನ್ನ 2023 ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ. ಸೊ ಥ್ಯಾಂಕ್ ಯು, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನೆಕ್ಸ್ಟ್ ವಿಡಿಯೋ ನೋಡೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಊಟ ಎಲ್ಲ ಆಗಿದೆ, ಬಾಕ್ಸ್ ಬಂದಿದೆ. ಸೊ ಈಗ ಮನೆಗೆ ಹೋಗಿ ಮಲಗೋದಷ್ಟೇ. ಸಿ ಯು ಟುಮಾರೋ.